ಲೋಕಸಭಾ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ಬುದ್ಧಿಯನ್ನ ಕಲಿಸುವಂತ ಕೆಲಸವನ್ನ ರೈತರು ಮಾಡ್ತಾರೆ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಇಷ್ಟಪಡ್ತೇನೆ. ಕಾವೇರಿಗಾಗಿ ಒಂದೇ ವಾರದಲ್ಲಿ ಎರಡೆರಡು ಪ್ರತಿಭಟನೆ ನಡೆಯಿತು, ಏನು ಹೇಳ್ತೀರಿ? ಕಾವೇರಿಗಾಗಿ ಎರಡು ಪ್ರತಿಭಟನೆ ಅಂತ ಹೇಳಿದ್ರೆ ಈಗ ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ. ಈಗ ಒಂದು 20 ದಿನದಿಂದ ಕಾವೇರಿಗಾಗಿ ಹಲವಾರು ಸಂಘಟನೆ ಹಲವಾರು ರೀತಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ. ಆ ಹಲವಾರು ರೀತಿ ಹೋರಾಟಗಳು ಎಲ್ಲರೂ ಒಂದು ಈಗ ಇವತ್ತು ಬಂದ್ ಕರೆದಿದ್ದಾರೆ, ಮತ್ತೆ ಶುಕ್ರವಾರ 29 ಕ್ಕೂ ಮತ್ತೆ ಬಂದ್ ಕರೆದಿದ್ದಾರೆ. ಈಗ ಅಲ್ಲಿ ಕರಾವೇ ಅವರು ಮುತ್ತಿಗೆ ಹಾಕಿದ್ದಾರೆ, ವಾಟಲ್ ನಾಗರಾಜ್ ಅವರು ಕೂಡ ನಮ್ಮ ಇದಕ್ಕೆ ರಾಜಭವನಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಬೆಂಗಳೂರಿನ बंद विफल मे राज्य सरकार ऐन बेदे आर होराटार होराट अंत निरंतर ಹೋರಾಟಗಾರರ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ, ಆದ್ರೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ. ಆದ್ರೆ ಹೋರಾಟ ಮಾತ್ರ ಯಾವತ್ತೂ ಕೈ ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದು ತೊಟ್ಟು ನೀರು ಹನಿ ನೀರನ್ನು ಬಿಟ್ಟರು ಕೂಡ ಉಗ್ರ ಹೋರಾಟವನ್ನ ಮಾಡ್ತೀನಿ ಅಂತ ಮಾತುಗಳನ್ನು ಸರ್ ಸರ್ಕಾರ ಯಾವ ಸಂದೇಶ ಕೊಡಲಿಕ್ಕೆ ಹೊಂಟಿದೆ ತಮಿಳುನಾಡಿಗೆ? ನೀರನ್ನ ಬಿಟ್ಟು ನಮ್ಮ ಜನರನ್ನ ಶವದ ರೀತಿ ನೋಡ್ತಾ ಇದ್ದಾರಾ? ನಮ್ಮ ಮರಣ ಶಾಸನ ಬರಿತಾ ಇದ್ದಾರೆ ಅನ್ಸುತ್ತಾ ನಿಮಗೆ? ಈಗಾಗಲೇ ಬರ್ದಾ ಹೋಗಿದೆ ನೋಡಿ. ಈಗ ನೋಡಿ ಈ ಶವದ ಅಡಕು ಪ್ರದರ್ಶನ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ರಾಜಕಾರಣಿಗಳು ಇದ್ದು ಸತ್ತಂತೆ ಏನಕ್ಕೆ ಬದುಕಿರಬೇಕು? ಕುಡಿಯಕ್ಕೆ ನೀರು ಕೊಡ್ಲಿಕ್ಕೆ ಆಗಲಿಲ್ಲ ನಿಮ್ಮ ಕೈಲಿ ಇದ್ರೆ, ಇನ್ನು ಮೂಲಭೂತ ಸಮಸ್ಯೆಗಳನ್ನ ಏನ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿದ್ದಾರೆ, ಏನ್ ಮಾಡಕ್ಕೆ ಹೊರಟಿದ್ರು? ಯಾವ್ದ್ರಿ ಬ್ರ್ಯಾಂಡ್ ಬೆಂಗಳೂರು ರೇ ಅವರು ರೀ? ಅದನ್ನ ಈಗಾಗಲೇ ಬಾರ್ ಬೀದಿಗೆ ಬಾರ್ಗಳು ಕೊಟ್ಟು ಲೈಸೆನ್ಸ್ ಕೊಟ್ಟು 24 ಗಂಟೆ ಬ್ರಿಗೇಡ್ ರೋಡ್ ಎಂಜಿ ರೋಡ್ ನ ತೆರಿಲಿಕ್ಕೆ ಎಣ್ಣೆ ಹಾಕೋರ್ಗ್ ಬಿಟ್ಟು ಯಾವ ಬ್ರ್ಯಾಂಡ್ ಬೆಂಗಳೂರು ಅದು? ಡಿ ಕೆ ಶಿವಕುಮಾರ್ ಅವ್ರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರೇನೆ ಮೀನಿಂಗ್ ಗೊತ್ತಿಲ್ಲ ಅಂತ ಅನ್ಸುತ್ತೆ ನನಗೆ. ಬಾರ್ ಬೆಂಗಳೂರು ಅನ್ನಕ್ಕೆ ಹೋಗಿ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಅಂದಿರೋದು ಶಿವಕುಮಾರ್, ಯಾವುದೇ ಕಾರಣಕ್ಕೂ ಬಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಕೈಲಿ ಆಗೋದಿಲ್ಲ ರೀ. ಇವತ್ತೆಲ್ಲ 24 ಗಂಟೆ ಲೈಸೆನ್ಸ್ ಕೊಟ್ಬಿಟ್ಟು ಇಲ್ಲಿ ಬಾರ್ಗಳು ಕೆಫೆಗಳು ಎಲ್ಲದಕ್ಕೂ ನೀವು 24 ಗಂಟೆ ಕೊಟ್ಬಿಟ್ಟು ಇದನ್ನ ಮಾಡ್ತೀರ. ಬಾರ್ ಬೆಂಗಳೂರು ಅಂತ ಅವ್ರು ಹೇಳಿರೋದು ನೀವು ತಪ್ಪಾಗಿ ಅರ್ಥೈಸ್ಕೊಂಡಿದ್ರಿ. ಈಗ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಈ ತಮಿಳುನಾಡಿಗೆ ನೀರು ಬಿಡೋ ವಿಚಾರದಲ್ಲಿ ಕಾವೇರಿ ವಿಚಾರದಲ್ಲಿ ರಾಜಕೀಯ ಮಾಡ್ಕೊಂತ ಲಾಭ ಪಡಿತಾರೆ ಹೊರತು ಬಂಗಾರಪ್ಪನವರು ತಗೊಂಡಂತ ನಿರ್ಧಾರ ತಗೊಂಡು ದಿಟ್ಟವಾದಂತ ಹೆಜ್ಜೆ ನೀಡ್ತಿಲ್ಲ. ಯಾಕೆ ಇವ್ರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಓಲೈಕೆ ರಾಜಕಾರಣ ಮಾಡ್ತಾ ಇದ್ರ ಅನ್ಸುತ್ತ? 1924 ಇದುವರೆಗೂ 100 ವರ್ಷ ಆಯ್ತು, ಇನ್ನೊಂದು ವರ್ಷ ಹೋದ್ರೆ ನೆಕ್ಸ್ಟ್ ಇಯರ್ ಬಂದ್ರೆ 100 ವರ್ಷ. 100 ವರ್ಷಗಳ ಕಾಲ ಈ ಇಶ್ಯೂನ ಜೀವಂತವಾಗಿ ರಾಜಕಾರಣಿಗಳು ಎಲ್ಲ ಪಕ್ಷಗಳು ಇಟ್ಟಿದ್ದಾವೆ, ಇದನ್ನ ಇಟ್ಕೊಂಡೇ ರಾಜಕಾರಣ ಮಾಡ್ತಿದ್ದಾವೆ. ತಮಿಳುನಾಡು ಕೂಡ ಇದನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಿದೆ. ಇದನ್ನ ಬಗೆಹರಿಸಲಿಕ್ಕೆ ಇವ್ರ ಕೈಲಿ ಸಾಧ್ಯ ಇಲ್ಲ, ಮತ್ತೆ ತಾಕತ್ತು ಕೂಡ ಇಲ್ಲ. ನಾವ್ ಹೇಳ್ತಿದೀವಿ ಕೂಡ್ಲೇ ನಿಮ್ ತಾಕತ್ ಇದ್ರೆ ಸರ್ಕಾರಕ್ಕೆ ನೀರ್ನ ನಿಲ್ಸಿ, ಇವತ್ತು ಪ್ರತ್ಯೇಕವಾದಂತ ಒಂದು ಸಂಸ್ಥೆ ಮಾಡಿ. ಚುನಾವಣಾ ಆಯೋಗ ಇದೆಯಲ್ಲ, ಎಲ್ಲ ನಿರ್ಧಾರಗಳನ್ನ ತಗೊಳ್ಳುವಂತ ಚುನಾವಣಾ ಆಯೋಗ ಇದೆಯಲ್ಲ, ಆ ತರದ ಸಂಸ್ಥೆ ಮಾಡಿ ನಿರ್ವಹಣಾ ಪ್ರಕಾರ ಸಂಸ್ಥೆನ ರದ್ದು ಮಾಡಿ ಕೂಡ್ಲೇ. ಆವಾಗ ಬನ್ನಿ, ನ್ಯಾಯ ನಮ್ ಸಿಗುತ್ತೆ, ಇತ್ಯರ್ಥನೂ ಆಗುತ್ತೆ. ಆ ಸಮಿತಿಗೆ ಎರಡೂ ರಾಜ್ಯದ ಎಕ್ಸ್ಪರ್ಟ್ಸ್ ಗಳನ್ನ ಹಾಕಿ, ರೈತರನ್ನ ಹಾಕಿ, ಹೋರಾಟಗಾರರನ್ನ ಹಾಕಿ, ಕಾನೂನು ತಜ್ಞರನ್ನ ಹಾಕಿ, ಅದನ್ನೆಲ್ಲ ಹಾಕಿದ್ರೆ ಇತ್ಯರ್ಥ ಬಗೆಹರಿದ್ ಬಿಟ್ಟು ರಾಜಕಾರಣ ಬೆಳೆಯೋದಿಲ್ವಲ್ಲ. ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಹುನ್ನಾರ, ಸ್ಟಾಲಿನ್ ಗೆ ನೆರವು ಮಾಡ್ಲಿಕ್ಕೆ. ಏಕಾಏಕಿ ನೀರು ಹಾಕ್ಬಿಟ್ರೆ ನೀವು ಕೋರ್ಟ್ ಆದೇಶ ಮಾಡಕ್ ಮೊದ್ಲೇನೆ ಸುಮಾರು ಒಂದ್ 23 ಟಿಎಂಸಿನ ಬಿಟ್ಟು ಕಳ್ಸ್ಬಿಟ್ರಿ. ಈಗ ನಾಟಕ ಆಡ್ತೀರಿ ನೀವು, ಹೋರಾಟ ಮಾಡ್ತೀವಿ ಅಂತಂದ್ರೆ ಹೋರಾಟಗಾರನ್ನ ಬಂಧಿಸ್ತೀರಿ. ಯಾವ್ದ್ರಿ ನಿಮ್ದು? ಅದೇ ನಿಮ್ಮ ಮೈಕೆದಾಟಲ್ಲಿ ಪ್ರತಿಭಟನೆ ಹತ್ತಿಕ್ಬೇಕು ಅಂತೇಳಿ 144 ಸೆಕ್ಷನ್ ಹಾಕಿರೋದು ವ್ಯವಸ್ಥಿತವಾದಂತ ಪಿತೂರಿ. ಹೋರಾಟಗಾರ ಇವತ್ತು ಲಕ್ಷಾಂತರ ಜನ ಭಾಗವಹಿಸೋರು ಇದ್ರು, ಅವ್ರಿಗೆ ಸರ್ಕಾರಕ್ಕೆ ಮುಜುಗರ ಆಗಿದೆ. ಇವತ್ತಿನ ಸರ್ಕಾರ ಈ ರೀತಿ ಶವದ ರೀತಿ ಇದೆ, ಈ ಶವದ ರೀತಿ ಇವತ್ತಿನ ಸರ್ಕಾರ. ಸಿದ್ದರಾಮಯ್ಯ ಏನಾದ್ರು ನೈತಿಕತೆ ಇದ್ರೆ ಶಿವಕುಮಾರ್ ಸಿದ್ದರಾಮಯ್ಯ 24 ಗಂಟೆ ಒಳಗಡೆ ರಾಜೀನಾಮೆ ಕೊಡಬೇಕು. ಅಧಿಕಾರಕ್ಕೆ ಬಂದ 4ನೇ ತಿಂಗಳಿಗೆ ನಿಮ್ಮ ಬಗ್ಗೆ ಈ ರೀತಿಯಾದಂತ ಜನಾಕ್ರೋಶ ಇದೆಯಲ್ಲ, ಯಾವ್ದ್ರಿ ಅದ್ ಗ್ಯಾರಂಟಿಗಳು? ನೀವು ನಮ್ಮ ದುಡ್ಡನ್ನ ತಕೊಂಡು ಗಂಡನ ಹತ್ರ ಕುಡಿಯೋ ಭಾಗ್ಯಕ್ಕೆ ದುಡ್ಡು ತಕೊಳ್ಳೋದು, ಹೆಂಡತಿಗೆ 2000 ರೂಪಾಯಿ ಕೊಡೋದು, ಇದೇ 2000 ರೂಪಾಯಿನ ಗಂಡ ತಕೊಂಡಾಗ 12000 ಸೇರಿ 4000 ಕುಡ್ಕೊಂಬರೋದು. ಇದೇ ರೀತಿ ತಮಿಳುನಾಡಿಗೆ ನೀರ್ ಬಿಟ್ರೆ ನೀರನ್ನು ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಬೆಂಗಳೂರು ಜನಕ್ಕೆ ಬರುತ್ತಾ? ಈಗಾಗಲೇ ನೀರ್ ಕೊಂಡ್ಕೋತಾ ಇದೀವಿ. ಬೆಂಗಳೂರಿನ ಜನ ಅನ್ಕೊಂಡಿರ್ಬೋದು ಇವತ್ತು ಯಾಕೆ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬರ್ತಾ, ಇನ್ನೂ ಟೈಮ್ ಇದೆ, ನಾವು 11 ಗಂಟೆ ಕರೆ ಕೊಟ್ಟಿರೋದು, ಇನ್ನೂ ಹೆಚ್ಚಿನ ಸಂಖ್ಯೆ ಬರಬೇಕು. ಬಿಸ್ಲೇರಿ ಕುಟ್ಕೊಂಡು ಮಿನರಲ್ ವಾಟರ್ ಕುಟ್ಕೊಂಡಿರ್ತೀವಿ ಅಂತ ಅಂದ್ರೆ ನಿಮ್ಗೆ ತೊಳ್ಕೊಳಕ್ ನೀರು ಸಿಗಲ್ಲ. ಟಾಯ್ಲೆಟ್ಗೆ ಏನ್ ಮಾಡ್ತೀರಿ? ಹಳ್ಳಿಗಳ ಕಡೆ ಆದ್ರೆ ಬೈಲ್ ಕಡೆ ಹೋಯ್ತಾರೆ, ಕೆರೆ ಕಟ್ಟೆಗಳವೆ. ನಮ್ಮ ಹಳ್ಳಿಗಳ ಕಡೆ ರೈತರುಗಳು ಏನು ತೊಂದರೆ ಇಲ್ಲ, ಸಿಟಿನಲ್ಲಿ ಕುಡಿಯಲಿಕ್ಕೆ ಏನು ತೊಂದರೆ ಇಲ್ಲ. ಬಿಸ್ಲರಿನ ಮಿನರಲ್ ವಾಟರ್ ಅದಕ್ಕೂ ಕೂಡ ಅಂತರ್ಜಲ ಹೆಚ್ಚಿದ್ರೆ ತಾನೆ ಈ ನೀರು ಬಂದ್ರೆ ತಾನೆ. ಈಗಾಗಲೇ ಬೆಂಗಳೂರು ಕಾಂಕ್ರೀಟ್ ಕಾರ್ಡ್ ಆಗಿದೆ, ಕಾಂಕ್ರೀಟ್ ಕಾರ್ಡು, ನೀರನ್ನು ಕೂಡ ಸಿಗೋದಿಲ್ಲ. ಇನ್ ಮುಂದೆ ಏನ್ ಮಾಡ್ತೀರಿ ಸರ್ಕಾರ? ಶಿವಕುಮಾರ್ ಹೇಳ್ತೀರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ,
ನೀವು ಬಂದ ತಕ್ಷಣ ಬಿಬಿಎಂಪಿ ನ ಮೀಟಿಂಗ್ ಮಾಡಿ 2500 ಕೋಟಿ ದುಡ್ಡನ್ನ ಕಲೆಕ್ಷನ್ ಮಾಡಿದಿರಿ. ಇದು ಕಲೆಕ್ಷನ್ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಬಾರ್ ಬೆಂಗಳೂರು ಮಾಡಿದಿರಿ ನೀವು.